ಧ್ವಜ ಎಲ್ಲ ಮಾಡಿದ್ದೀರಿ. ಆಮೇಲೆ ನಮ್ಮ ಈ ಹುಡುಗರು, ಈ ನಮ್ಮ ಅಪೂರ್ವ ಮೂರು ಸುಂದರಿಯರು ಭಾಳ ಅದಕ್ಕೆ ಪಿಕ್ಚರ್ ಡೈಮೆನ್ಷನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ನಾನು ಇಲ್ಲಿ ಸ್ಮರಿಸ್ತೇನೆ. ಪಾತಾಜಿಯವರು ಕೊರಿಯೋಗ್ರಾಫಿ, ಮ್ಯೂಸಿಕ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲೂ ಸ್ಕೋರ್ ಮಾಡಿದ್ದಾರೆ ನಮ್ಮ ಎಲ್ಲರೂ. ಆದರೆ ವಿಶೇಷವಾಗಿ ಗಣೇಶ್ ಜೊತೆ ನನಗೆ ಒಂದು ಪರ್ಟಿಕ್ಯುಲರ್ ಏನಂತಾರೆ ಅದಕ್ಕೆ ಇಕ್ವೇಷನ್ ಇದೆ. ಅದು ಹೇಗೋ ಹಿ ಬ್ರಿಂಗ್ಸ್ ಔಟ್ ದ ಬೆಸ್ಟ್ ಇನ್ ಮೀ ವೆನ್ ವಿ ಡು ಯಾರ್ ಆ್ಯಕ್ಟಿಂಗ್ ಟುಗೆದರ್. ನಮ್ಮಿಬ್ಬರ ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಒಂದೇ ಇದೆ. ವಿ ಗೋ ಫಾರ್ ನ್ಯಾಚುರಲಿಸ್ಟಿಕ್ ಆ್ಯಕ್ಟಿಂಗ್ ಆ್ಯಂಡ್ ನಾನು ಒಂದಿಷ್ಟು ಮಾಡಬೇಕು ಅಂತ ಅಂದ್ಕೊಟ್ರೆ ಗಣೇಶ್ ಮುಂದೆ ಇದ್ದರೆ ಅದು ಅಷ್ಟಾಗ್ಬಿಡ್ತು. ಆ ರೀತಿ ಅದಕ್ಕೆ ಅದು ಆ್ಯಕ್ಟ್ ಮಾಡುವಾಗ ಅನ್ಲೆಸ್ ಯು ಹ್ಯಾವ್ ಎ ರೆಸ್ಪಾನ್ಸಿವ್ ಸಹನಟ ಇಲ್ಲದೆ ಹೋದ್ರೆ ಸಿಗೋದಿಲ್ಲ, ಅದು ಆಗೋದಿಲ್ಲ. ಆ ಸ್ಪೆಷಲ್ ರಿಲೇಷನ್ಶಿಪ್ ನನಗೆ ಯೋಗರಾಜ್ ಭಟ್ ಜೊತೆ ಇದ್ದೇ ಇದೆ. ಈ ಗಣೇಶ್ ಜೊತೆ ನಟನಾಗಿ ನಾನು ಅವನನ್ನು ಐ ವರ್ಕ್ಡ್ ವಿತ್ ಮೆನಿ ಫಿಲ್ಮ್ಸ್ ವಿತ್ ಹಿಮ್ ಆ್ಯಂಡ್ ಇಟ್ಸ್ ವಂಡರ್ಫುಲ್ ಟು ವರ್ಕ್ ವಿತ್ ಹಿಮ್. ಆ್ಯಂಡ್ ಹಾಗೆ ನನಗೆ ದಿಗಂತ್ ಜೊತೆ ಕೂಡ ಒಂದು ಈಕ್ವೇಷನ್ ಫಾರ್ಮ್ ಆಗಿದೆ. ಹ್ಯಾವ್ ವರ್ಕ್ಡ್ ವಿತ್ ಹಿಮ್ ಆಲ್ಸೋ ಇನ್ ಮೆನಿ ಫಿಲ್ಮ್ಸ್. ಆಮೇಲೆ ಈಗ ಪವನ್ ಹ್ಯಾಸ್ ಬಿಹೇಡ್ ಎ ಬಿಗಿನಿಂಗ್, ಪವನ್ ಜೊತೆನೂ ಇಂಥ ಅವಕಾಶಗಳು ಸಿಗುವಂತಾಗಲಿ ನನಗೆ ಮುಂದಿನ ಚಿತ್ರಗಳಲ್ಲಿ ಅಂತ ನಾನು ಪವನಿಗೂ ಕೂಡ ಇಲ್ಲಿ ನೆನೆಸ್ಕೋತೀನಿ. ಶರ್ಮಿಳಾ ಮತ್ತು ವೈಭವ್ ಅವರು ಕೂಡ ಬಂದಿದೆ, ಅವನು ಇನ್ನೊಬ್ಬರು ಇಲ್ಲಿ ಬಂದಿಲ್ಲ ಅಂತ ಕಾಣ್ತದೆ. ಬಟ್ ನನಗೆ ಇದಕ್ಕಿಂತ ಮುಖ್ಯವಾಗಿ ನನಗನ್ಸೋದು ಯೋಗರಾಜ್ ಭಟ್ ಬಗ್ಗೆ ಹೇಳೋದು ಅಂದರೆ ಇಂಥ ಒಂದು, ಯಾಕಂದರೆ ಸಿನಿಮಾ ಅಂದರೆ ಎಜುಕೇಷನ್, ಆಮೇಲೆ ಎಂಟರ್ಟೈನ್ಮೆಂಟ್ ಆ್ಯಂಡ್ ಆಫ್ ಕೋರ್ಸ್ ಎನ್ಲೈಟನ್ಮೆಂಟ್ ಆಲ್ಸೋ. ಈ ಇಂಥ ಸಂಭ್ರಮದ ಸಡಗರದ ಮಧ್ಯೆ ಕೂಡ ಅವರಿಗೆ ಕಾಡುವಂಥ ಒಂದು ಸಮಸ್ಯೆ, ಇಡೀ ಸಮಾಜವನ್ನು ಕಾಡುವಂಥದ್ದು, ಇಟ್ಸ್ ಅಬೌಟ್ ಎಜುಕೇಷನ್. ಈಗ ಶ್ರೀನಾಥ್ ಅವರು ಅದರ ಕುರಿತು ಹೇಳಿದ್ರು ಎಂಥ ಎಷ್ಟು ಸುಂದರವಾಗಿ ಆ ಚಿತ್ರೀಕರಣ ಮಾಡಿದ್ದಾರೆ ಅಂತ. ಅವರ ಕಾಳಜಿ ಯಾವ ರೀತಿ ನಮ್ಮ ಎಜುಕೇಷನ್ ಸಿಸ್ಟಮ್, ನಾನು ಕರ್ನಾಟಕದ ಬಗ್ಗೆ ಮಾತಾಡ್ತೇನೆ, ನನಗೆ ಬೇರೆ ರಾಜ್ಯಗಳದ್ದು ಅಷ್ಟು ಗೊತ್ತಿಲ್ಲ, ಯಾವ ರೀತಿ ಅದನ್ನು ಕಮರ್ಷಿಯಲೈಸ್ ಮಾಡಾಕಿದ್ದಾರೆ ಅಂದರೆ ಎಲ್ರಿಗೂ ಗೊತ್ತಿರೋ ವಿಚಾರವೇ. ಅದರ ಒಂದು ಅವೇರ್ನೆಸ್ಸನ್ನು ಕುರಿತು ಯೋಗರಾಜ್ ಭಟ್ ಅದನ್ನು ಬರೆದು ಅದನ್ನೇ ಎತ್ತು ಹಿಡಿದಿದ್ದಾರೆ ನಮ್ಮ ಸೀನಲ್ಲಿ, ನಂತರದ ಸೀನ್ಗಳಲ್ಲಿ. ಸೊ ಒಟ್ಟಿನಲ್ಲಿ ಎಲ್ಲ ಕೂಡಿ ಬಂದು ಇವತ್ತು ಇಂಥ ಒಂದು ಯಶಸ್ಸು ನಮಗೆ ಸಿಕ್ಕಿದೆ. ನಮ್ಮ ರಮೇಶ್ ರೆಡ್ಡಿಯವರಿಗೆ ಅಭಿನಂದನೆಗಳು. ಯೋಗರಾಜ್ ಭಟ್ರಿಗಂತೂ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂದರೆ ಕೆಲವು ಸೀನ್ಸ್ಗಳನ್ನು ಅವರು ಹೇಗೆ ಕ್ರಿಯೇಟ್ ಮಾಡ್ತಾರೆ ಅಂತ ನಾವು ಇಂಟರ್ವಲ್ವರೆಗೂ ಬಂದ್ವಿ. ಆಮೇಲೆ ಅವರು ಯಾವಾಗಲೂ ಆ ರೀತಿ ಥಿಂಕ್ ಮಾಡೋರು. ಅವರಿಗೆ ಹೀ ವರ್ಕ್ಸ್ ವಿತ್ ಚಾಯ್ಸಸ್. ಇದು ಒಂದು ಇದನ್ನು ಮುಂದೆ ಹೆಂಗೆ ತೊಗೊಂಡೋಗೋದು, ಚಾಯ್ಸ್ ನಂಬರ್ 1, 2, 3, 4 ಅವುಗಳಲ್ಲಿ ಒಂದು ಹೆಕ್ಕಿ ಆಮೇಲೆ ಅದನ್ನು ಮಾಡ್ತಾರೆ. ಅದನ್ನು ಕೂಡ ಸೆಕೆಂಡ್ ಆ್ಯಂಡ್ ದೇ ಆರ್ ಆಲ್ವೇಸ್ ಫಸ್ಟ್ ಹಾಫ್ ಚೆನ್ನಾಗಿದ್ದರೆ ಒಂದೊಂದ್ಸಲ ಸೆಕೆಂಡ್ ಹಾಫ್ ಅದಕ್ಕಿಂತ ಮೇಲೆ ಎತ್ತೋದು ಭಾಳ ಕಷ್ಟ. ಅದನ್ನು ಕೂಡ ಯೋಗರಾಜ್ ಭಟ್ ಇದರಲ್ಲಿ ಈ ಚಿತ್ರದಲ್ಲಿ ಸಾಧಿಸಿದ್ದಾರೆ. ಅವರಿಗೆ ಮತ್ತೆ 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 ಅಭಿನಂದನೆಗಳು. ಎಲ್ರಿಗೂ ಧನ್ಯವಾದಗಳು. ರಮೇಶ್ ರೆಡ್ಡಿಯವರೇ, ಮುಂದಿನ ಚಿತ್ರಗಳಲ್ಲಿ ಕೂಡ ಇದೇ ರೀತಿ ಕಾಳಜಿ ಇಟ್ಕೊಂಡು ಮಾಡುವುದಾದ್ರೆ ನೀವು ಮುಂದೆ ಚಿತ್ರಗಳನ್ನು ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಒಳ್ಳೆಯ ಟೀಮು, ಒಳ್ಳೆಯ ಸ್ಕ್ರಿಪ್ಟು ಇದೆಲ್ಲ ಮೊದಲೇ ನಿರ್ಧರಿಸಿ, ಮುಖ್ಯವಾಗಿ ಸ್ಕ್ರಿಪ್ಟ್, ಎಲ್ಲಕ್ಕೆ ಎಲ್ರಿಗಿಂತ ಮುಖ್ಯ ಸ್ಕ್ರಿಪ್ಟ್. ಯಾರು ಅದು ಶಕ್ತಿಯುತವಾಗಿದ್ದರೆ ಚಿತ್ರ ಫೇಲ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅಟ್ಲೀಸ್ಟ್ ಇಟ್ ಮೇ ನಾಟ್ ಬಿ ಅ ಗ್ರೇಟ್ ಸಕ್ಸಸ್, ಬಟ್ ಡೆಫಿನೆಟ್ಲಿ ಇಟ್ ವಿಲ್ ಡೂ ವೆಲ್, ಇನ್ ಆಡಿಯನ್ಸ್ ವಿಲ್ ಬ್ಲಸ್. ಯಾಕಂದ್ರೆ ನಮ್ಮ ಕನ್ನಡಿಗರು ತೋರಿಸಿದ್ದಾರೆ ಪದೇ ಪದೇ, ಒಳ್ಳೆ ಚಿತ್ರ ಮಾಡಿ ಅವ್ರು ಬಂದು ನೋಡೇ ನೋಡ್ತಾರೆ. ಆ ಒಂದು ಹ್ಯಾಪಿ ನೋಟಲ್ಲಿ ತಮ್ಮೆಲ್ಲರಿಗೂ ವಂದಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಕಿಶೋರ್ ಕುಮಾರ್ ಅನ್ನೋ ಪಾತ್ರ, ಕಿಶೋರ್ ಕುಮಾರ್ ಸರ್ ಅವ್ರ ಹಾಡುಗಳನ್ನ ಕೇಳಿದಾಗ ಎಷ್ಟು ಖುಷಿ ಸಿಗುತ್ತೋ ಈ ಪಾತ್ರ ನೋಡಿದಾಗ್ಲೂ ನಮ್ಮೆಲ್ಲರಿಗೂ ಅಷ್ಟೇ ಖುಷಿ ಸಿಕ್ಕಿದೆ. ಯಾವುದು? ಇಲ್ಲ ಇಲ್ಲ ಅದು ನಾನು ಶುಕ್ರವಾರ ಮಾತ್ರ ಹಾಡ್ತೀನಿ.